ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸಿ ಇ ಸುದ್ದಿ ಕೂಡ ಬಂದಿದೆ. ಸಿ ಇ ಸುದ್ದಿಯನ್ನು ನಮಗೆ ಡೀಟೇಲಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಒಂದೊಂದಾಗಿ ಮೊದಲ ವಿದ್ಯಾರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಎಜುಕೇಷನ್ ಅಪ್ಡೇಟ್ಸ್ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ನೋಡೋದಾದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೊನೆಯದಾಗಿ ಚಾನ್ಸನ್ನು ಕೂಡ ಕೊಟ್ಟಿದ್ದಾರೆ. ಅದು ಬಂದ್ಬಿಟ್ಟು ಮಾರ್ಕ್ಸ್ ಎಂಟ್ರಿಗೆ ಯಾವ ವಿದ್ಯಾರ್ಥಿಗಳು ಇನ್ನೂ ಕೂಡ ತಮ್ಮ ಮಾರ್ಕ್ಸ್ ಎಂಟ್ರಿನೂ ಕೂಡ ಮಾಡಿಲ್ಲ, ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಮಾರ್ಕ್ಸ್ ಎಂಟ್ರಿನೂ ಕೂಡ ಮಾಡೋಕ್ಕಾಗುತ್ತೆ. 2023ಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯದಲ್ಲಿ ಪಿ ಯು ಸಿ ಮಾಡಿದ ವಿದ್ಯಾರ್ಥಿಗಳು, ಅದರ್ ದೆನ್ ಕರ್ನಾಟಕ ಬೋರ್ಡ್ ಬೇರೆ ವಿದ್ಯಾರ್ಥಿಗಳು, ಅದೇ ರೀತಿ ಐ ಸಿ ಎಸ್ ಸಿ ಬಿ ಎಸ್ ಸಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಐ ಜಿ ಎಸ್ ಸಿ ಯಾವುದೇ ಬೋರ್ಡ್ನಲ್ಲಿ ವಿದ್ಯಾರ್ಥಿಗಳು ನೀವು ಸ್ಟಡಿ ಮಾಡಿದರೆ ತಪ್ಪದೆ 9/6/2023 ಸಂಜೆ 4 ಗಂಟೆ ಒಳಗೆ ನಿಮ್ಮ ಅಂಕಗಳನ್ನು ಕೂಡ ಕೆ ಇ ಪೋರ್ಟಲ್ನಲ್ಲಿ ನೀವು ನಮೂದನ್ನು ಮಾಡೋಕ್ಕಾಗುತ್ತೆ. ಇದು ಕಡ್ಡಾಯವಾಗಿರುತ್ತೆ. ನಾಟಕ ಪರೀಕ್ಷೆ ಅಂಕಗಳನ್ನು ಕೂಡ ದಾಖಲೆ ಮಾಡಿಲ್ಲದಿರೋ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಡೋಕ್ಕಾಗುತ್ತೆ. ಇದು ಕೊನೆಯ ಚಾನ್ಸ್ ಅಂತ ಹೇಳಿದ್ದಾರೆ ಇಲ್ಲಿ. ನಂತರ ಇಲ್ಲಿ ಮೇಯ್ನಾಗಿ ಆರ್ ಡಿ ಸಂಖ್ಯೆ ತಿದ್ದುಪಡಿಗೆ ವಿದ್ಯಾರ್ಥಿಗಳು ಬಿಟ್ಟಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು. ಆದಷ್ಟು ಬೇಗ ವಿದ್ಯಾರ್ಥಿಗಳು ಅದನ್ನು ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಿಮಗೆ ಕೊನೆಯ ದಿನಾಂಕ ಬಗ್ಗೆ ಮಾತಾಡಿದ್ರೆ 12/6/2023 ಬೆಳಗ್ಗೆ 11 ಗಂಟೆವರೆಗೆ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. 12ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ. ಅದರೊಳಗೆ ನೀವು ಲಾಗಿನ್ ಆಗಿ ಪಾಸ್ವರ್ಡ್ ದಾಖಲೆ ಮಾಡಿ ಅದೇ ರೀತಿ ನಿಮ್ಮ ಆರ್ ಡಿ ಸಂಖ್ಯೆಯನ್ನು ಕೂಡ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಮೇಯ್ನಾಗಿ ಜಾತಿ ಆದಾಯ ಪ್ರಮಾಣಪತ್ರ, ಕಲ್ಯಾಣ ಕರ್ನಾಟಕ ಪ್ರಮಾಣಪತ್ರ, ಕಂದಾಯ ಇಲಾಖೆಯಲ್ಲಿರುವ ಆರ್ ಡಿ ಸಂಖ್ಯೆಗಳನ್ನು ಆನ್ಲೈನ್ ಮೂಲಕ ಪರಿಶೀಲನೆ ಮಾಡುವ ಕಾರ್ಯ ಕೂಡ ಪ್ರಗತಿಯಲ್ಲಿದೆ. ಅದೇ ರೀತಿ ಅಭ್ಯರ್ಥಿಗಳು ಹೆಸರು ಅಥವಾ ನಮೂದಿಸಿರುವ ಜಾತಿ ತಾಳೆಯಾಗಿರುವುದರಿಂದ ಪ್ರಮಾಣಪತ್ರವು ಚಾಲ್ತಿಯಲ್ಲಿ ಇಲ್ಲದೇ ಇರುವುದು ಮಿಸ್ ಮ್ಯಾಚ್ ಆಗೋದು, ಅದೇ ನಿಮ್ಮದು ಚಾಲ್ತಿಯಲ್ಲಿ ಇರುವುದು, ಅಭ್ಯರ್ಥಿಗಳ ಹೆಸರಿನಲ್ಲಿ ಪ್ರಮಾಣಪತ್ರ ಇಲ್ಲದೇ ಇರುವುದು ಅಥವಾ ನಿಗದಿತ ನಮೂನೆ ನಿಗದಿತ ಫಾರ್ಮಲ್ಗಳಿರ್ಬೋದು, ವಿವಿಧ ಕಾರಣಗಳಿಂದ ಆರ್ ಡಿ ಸಂಖ್ಯೆ ರಿಜೆಕ್ಟ್ ಆಗಿರುತ್ತೆ. ಇವೆಲ್ಲ ಕಾರಣಗಳನ್ನ ಬೇಗ ಇಶ್ಯೂನ ಸಾಲ್ವ್ ಮಾಡಿಕೊಂಡು ಆದಷ್ಟು ಬೇಗ ಅದನ್ನು ಎಂಟ್ರಿ ಮಾಡಿ ಲಾಸ್ಟ್ ಡೇಟ್ ಬಂದುಬಿಟ್ಟು 12 ಬೆಳಗ್ಗೆ 11 ಗಂಟೆವರೆಗೆ ನಿಮಗೆ ಕಾಲಾವಕಾಶವನ್ನು ಕೂಡ ಕಲ್ಪಿಸಿರ್ತಾರೆ.